ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಯಾರೆಲ್ಲ ಅನ್ಕೊತಾ ಇರ್ತಾರೋ, ಅಥವಾ ಕುಟುಂಬದ ಸದಸ್ಯರು ಅವರ ಆಸ್ತಿಯನ್ನು ಭಾಗ ಮಾಡ್ಕೊಬೇಕು ಅನ್ಕೊತಾ ಇರೋರಿಗೆ ಸರ್ಕಾರದಿಂದ ಕೆಲವೊಂದು ಹೊಸ ರೂಲ್ಸ್ ತಂದಿದೆ. ಏನು ಆ ಹೊಸ ರೂಲ್ಸ್, ಮತ್ತು ಮಾರಾಟ ಮಾಡಬೇಕಾದ್ರೆ ಇಲ್ಲ ಭಾಗ ಮಾಡ್ಕೊಬೇಕಾದ್ರೆ ಆಸ್ತಿನ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು, ಈ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ವರೆಗೂ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫರ್ದರ್ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಇರೋ ಆಸ್ತಿನ ಎರಡು ರೀತಿಯಾಗಿ ಹೇಳ್ಬೋದು. ಒಂದು ಬಂದುಬಿಟ್ಟು ಪಿತ್ರಾರ್ಜಿತ ಆಸ್ತಿ ಅಂತ, ಮತ್ತು ಇನ್ನೊಂದು ಬಂದುಬಿಟ್ಟು ಸ್ವಯಾರ್ಜಿತ ಆಸ್ತಿ ಅಂತ. ಪಿತ್ರಾರ್ಜಿತ ಆಸ್ತಿ ಅಂದರೆ ಅವರು ತಾತಯಿಂದ ತಂದೆಗೆ, ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಈ ಥರ ಬರೋ ಆಸ್ತಿನ ಪಿತ್ರಾರ್ಜಿತ ಆಸ್ತಿ ಅಂತ ಕರಿತೀವಿ. ಸ್ವಯಾರ್ಜಿತ ಆಸ್ತಿ ಅಂದರೆ ಅವ್ರ ಸ್ವಂತ ಸಂಪಾದನೆ ಮಾಡ್ಕೊಂಡಿರೋ ಆಸ್ತಿನ ಸ್ವಯಾರ್ಜಿತ ಆಸ್ತಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಪಿತ್ರಾರ್ಜಿತ ಆಸ್ತಿನ ತಂದೆಯ ಮರಣದ ನಂತರ, ತಂದೆ ತೀರ್ಕೊಂಡು ಆದಮೇಲೆ ಭಾಗ ಮಾಡ್ಕೊತಾರೆ ಸ್ವಲ್ಪ ಜನ, ಇಲ್ಲಾಂತಂದರೆ ತಂದೆ ಇದ್ದಾಗಲೇ ಭಾಗ ಮಾಡ್ಕೊತಾರೆ. ಪಿತ್ರಾರ್ಜಿತ ಆಸ್ತಿ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಹಂಚಿಕೆ ಇರುತ್ತೆ. 2005 ಮುಂಚೆ ಹೆಣ್ಮಕ್ಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರ್ತಾ ಇದ್ದಿಲ್ಲ. ಸೊ 2005 ನಂತರ ತಿದ್ದುಪಡಿ ಆದ ಹಿಂದು ಉತ್ತರಾದಿತ್ವದ ಕಾಯ್ದೆಯ ನಂತರ ಗಂಡು ಮಕ್ಕಳಿಗೆ ಎಷ್ಟು ಅಧಿಕಾರ ಇದೆಯೋ ಪಿತ್ರಾರ್ಜಿತ ಆಸ್ತಿ ಮೇಲೆ, ಅಷ್ಟೇ ಸಮಾನ ಅಧಿಕಾರ ಹೆಣ್ಮಕ್ಳು ಕೂಡ ಹೊಂದಿರ್ತಾರೆ. ಭಾಗ ಮಾಡ್ಕೊಳ್ಳೋವಾಗ ಆಸ್ತಿನ ಎಷ್ಟು ಆಸ್ತಿ ಬರುತ್ತೆ ಅಂತ ತಿಳ್ಕೊಳ್ಳೋ ಜೊತೆಯಲ್ಲಿ ಕೂಡ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಗೌರ್ಮೆಂಟ್ಗೆ ಅನ್ನೋ ವಿಷಯನ ಕೂಡ ತಿಳ್ಕೊಬೇಕಾಗತ್ತೆ. ಸೊ ಪಿತ್ರಾರ್ಜಿತ ಆಸ್ತಿಯನ್ನು ಸಾಮಾನ್ಯವಾಗಿ ಕ್ಯಾಪಿಟಲ್ ಗೇಮ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಅನುವಂಶಿಕ ತೆರಿಗೆ ಭಾರತದಲ್ಲಿ ಅನ್ವಯ ಆಗೋದಿಲ್ಲ. ಹಾಗಾಗಿ ನೀವು ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಿಮ್ಮ ತಾತ ಇಲ್ಲ ತಂದೆಯಿಂದ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋವಾಗ, ಭಾಗ ಮಾಡ್ಕೊಳ್ಳೋವಾಗ ಯಾವುದೇ ರೀತಿಯ ತೆರಿಗೆ ಪಾವತಿ ಮಾಡೋ ನೆಸೆಸಿಟಿ ಇಲ್ಲ ಸರ್ಕಾರಕ್ಕೆ, ಟ್ಯಾಕ್ಸ್ ಪೇ ಮಾಡೋ ನೆಸೆಸಿಟಿ ಇಲ್ಲ. ಆದರೆ ನೀವು ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಬೇರೆಯವ್ರಿಗೆ ಯಾರಿಗಾದರೂ ಮಾರಾಟ ಮಾಡಬೇಕು ಅಂದ್ಕೊಂಡ್ರೆ ಮಾತ್ರ ಸೊ ಕಂಪಲ್ಸರಿ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡಲೇಬೇಕಾಗತ್ತೆ, ತೆರಿಗೆ ಪೇ ಮಾಡಲೇಬೇಕಾಗತ್ತೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಯಾರ್ಜಿತ ಆಸ್ತಿನ ಮಾರಾಟ ಮಾಡಬೇಕಾದರೂ, ಇಲ್ಲಾಂತಂದರೆ ಪಿತ್ರಾರ್ಜಿತ ಆಸ್ತಿನ ಮಾರಾಟ ಮಾಡಬೇಕಾದರೂ ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಟ್ಯಾಕ್ಸ್ ಬಿದ್ದೇ ಬಿರುತ್ತೆ. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಅನ್ನೋದು ನೀವು ಎಷ್ಟು ವರ್ಷದಿಂದ ಆ ಆಸ್ತಿ ಮೇಲೆ ಅಧಿಕಾರ ಹೊಂದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂತಂದರೆ ನಿಮಗೆ ಭಾಗ ಬಂದು 2 ಒಳಗಡೆ ಏನಾದರೂ ಇದ್ದರೆ ಅದನ್ನು ಅಲ್ಪಾವಧಿ ಕ್ಯಾಪಿಟಲ್ ಗೇನ್ಸ್ ಅಂತ ವ್ಯಾಪ್ತಿ ಒಳಗಡೆ ಕನ್ಸಿಡರ್ ಮಾಡ್ತಾರೆ. ಸೊ ಆವಾಗ ತೆರಿಗೆ ಕಡಿಮೆ ಬೀಳುತ್ತೆ. ಇನ್ ಕೇಸ್ ಏನಾದರೂ 2 ಮೇಲೆ ನಿಮಗೆ ಅಧಿಕಾರ ಇದ್ದರೆ ಆ ಆಸ್ತಿ ಮೇಲೆ, ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಸ್ವಂತ ಆಸ್ತಿ ಆಗಿರ್ಬೋದು, ಅದ್ರ ಮೇಲೆ ದೀರ್ಘಾವಧಿ ಕ್ಯಾಪಿಟಲ್ ಗೇನ್ಸ್ ಅನ್ನೋ ವ್ಯಾಪ್ತಿಯ ಅಂಡರ್ ಬರುತ್ತೆ. ಆವಾಗ ನಿಮಗೆ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ. ಸೊ ಸಾಮಾನ್ಯವಾಗಿ 2 ಮೇಲೆ ನೀವು ಆ ಆಸ್ತಿಯನ್ನು ಅಧಿಕಾರ ಹೊಂದಿದ್ದು ನೀವು ಅದನ್ನು ಮಾರಾಟ ಮಾಡ್ತಾಯಿದ್ರೆ ನಿಮಗೆ ನಮ್ಮ ಇಂಡಿಯಾದಲ್ಲಿ ಪ್ರೆಸೆಂಟ್ ಇವಾಗ 20.8% ಟ್ಯಾಕ್ಸು ಪೇ ಮಾಡಬೇಕಾಗತ್ತೆ. ಅಂದರೆ 20.8% ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಈ ಮಾಹಿತಿ ಎಲ್ರಿಗೂ ಅನುಕೂಲ ಆಗುತ್ತೆ. ಸೊ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಕುಟುಂಬದವ್ರ ಹತ್ರ ಆಗಿರಲಿ, ಇಲ್ಲಾಂದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಾಗಿರಲಿ ಹಂಚ್ಕೊಳ್ಳಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.